ಸ್ಕೂಲಲ್ಲಿರುವಾಗ್ಲಿಂದಾನು ನನಗೆ ಡ್ರಾಯಿಂಗ್ ಮಾಡೋದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಯೂಶ್ವಲಿ ಎಸ್ ಎಸ್ ಎಲ್ ಸಿ ಆದಮೇಲೆ ರೆಗ್ಯುಲರ್ ಕಾಲೇಜಿಗೆ ಸೇರ್ಕೊಂಡಿದ್ದೆ. ನನ್ನ ಫ್ರೆಂಡ್ ಅವರ ಫ್ರೆಂಡ್ ಒಬ್ಬ ಆರ್ಟ್ ಕ್ಲಾಸ್ ಸೇರ್ಕೊಂಡ ಅಂತ ಗೊತ್ತಾಯಿತು. ಸೊ ಆ ಕಾಲೇಜ್ ಬಿಟ್ಟು ಮನೇಲೇ ಒಪ್ಪಿಸಿ ಈ ಫೀಲ್ಡಿಗೆ ಬಂದೆ. ನನ್ನ ತಂದೆ ತಾಯಿಗೆ ಈ ಫೀಲ್ಡ್ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ಅವರು ಅಂದ್ಕೊಂಡಿದ್ದು ಸ್ಪೆಷಲಿ ನಮ್ಮ ತಂದೆ ಆರ್ಟಿಸ್ಟ್ ಅಂದರೆ ಸೈಡಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ, ತುಂಬ ಯೂಸ್ಫುಲ್ ಲೈಫ್ ಏನಿರಲ್ಲ ಅವ್ರದ್ದು ಅಂತ ಒಂದು ನಂಬಿಕೆ ಇತ್ತು. ಆವಾಗ ಆ ಟೈಮಲ್ಲಿ ನಮ್ಮ ಮನೇಲಿ ಫೈನಾನ್ಷಿಯಲ್ ಪೊಸಿಷನ್ ಅಷ್ಟು ಚೆನ್ನಾಗಿರಲಿಲ್ಲ. ರೆಗ್ಯುಲರ್ ಕಾಲೇಜ್ಗಳಿಗೆ ಖರ್ಚಾಗೋದಕ್ಕಿಂತ ತುಂಬ ಜಾಸ್ತಿ ಖರ್ಚಾಗುತ್ತೆ ಆರ್ಟ್ ಸ್ಕೂಲ್ಗಳಲ್ಲಿ, ಪೇಂಟು, ಕಲರ್ಸು, ಬ್ರಷ್ಷು. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೋಸ್ಕರ ನನಗೆ ಸೊ ಈವ್ನಿಂಗ್ಸು ನೈಟ್ಸು ಸಮ್ಟೈಮ್ಸ್ ಬೆಳಗ್ಗೆ 5 ಗಂಟೆ 6 ಗಂಟೆ ತನಕ ಕೆಲಸ ಮಾಡಿ ಮತ್ತೆ 9 ಗಂಟೆ ಕಾಲೇಜ್ಗೆ ಹೋಗ್ತಿದ್ವಿ. ಸೊ ಹಂಗೆ ಮ್ಯಾನೇಜ್ ಆಯಿತು ನನ್ನ 5 ಇಯರ್ಸ್ ಕೋರ್ಸು. ಇಲ್ಲ ಅಂತಂದಿದ್ರೆ ಮೇ ಬಿ ನಾನು ಅರ್ಧದಲ್ಲಿ ಡಿಸ್ಕಂಟಿನ್ಯೂ ಮಾಡ್ತಿದ್ದೆ ಅನಿಸುತ್ತೆ. ನಾನು ಪೇಂಟಿಂಗ್ ಕಲ್ತಿದ್ದ ಕಾಲೇಜ್ ಕ್ಯಾಂಪಸ್ಸಲ್ಲೇ ಥಿಯೇಟರ್ ಸ್ಕೂಲ್ ಕೂಡ ಇತ್ತು. ಸಾಯಂಕಾಲ ನಮ್ಮದು ಕಾಲೇಜ್ ಮುಗಿಯೋ ಟೈಮ್ಗೆ ಅವ್ರದ್ದು ರಿಹರ್ಸಲ್ಸ್ ಎಲ್ಲ ಶುರು ಆಗ್ತಿತ್ತು. ಸೊ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇರ್ತಾ ಇತ್ತು, ಪೋಸ್ಟರ್ ಮಾಡಿಕೊಡ್ತಿದ್ದೆ, ಆಮೇಲೆ ಸಣ್ಣ ಪುಟ್ಟ ಪ್ರಾಪರ್ಟೀಸ್ ಮಾಡಿಕೊಡ್ತಾ ಇದ್ದೆ, ಮಾಸ್ಕ್ಗಳು ಅದೆಲ್ಲ ಟ್ರೈ ಮಾಡ್ತಾ ಇದ್ವಿ ಅವಾಗ. ನಾವು ಪೇಂಟಿಂಗು ನಾವು ಒಬ್ಬನೇ ಕುತ್ಕೊಳ್ಬೇಕಾದ್ರೆ ರೂಮಲ್ಲಿ ಪೇಂಟ್ ಮಾಡಿ ಥಿಯೇಟ್ರಲ್ಲಿ ಇಂಟ್ರಾಕ್ಷನ್ ಇರುತ್ತೆ, ಆರ್ಟ್ ಇರುತ್ತೆ, ಸ್ಕಲ್ಪ್ಚರ್ ಇರುತ್ತೆ, ಪೇಂಟಿಂಗ್ ಇರುತ್ತೆ, ಆ್ಯಕ್ಟಿಂಗ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಸೊ ಒಂಥರ ಲೈವ್ಲಿ ಆಗಿರುತ್ತೆ ಅನಿಸ್ತು. ಸೊ ಹಾಗೆ ಥಿಯೇಟ್ರಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗೋಕ್ಕೆ ಶುರು ಮಾಡಿದೆ. ಕಾಲೇಜ್ ಮುಗಿಸಿದ್ಮೇಲೆ ನನಗೆ ಫಸ್ಟ್ ಕೆಲಸ ನಾನು ಮಾಡಿದ್ದು ಸ್ಟೋನ್ ಕಾರ್ವಿಂಗ್ ಎಲ್ಲ ಮಾಡ್ತಾಯಿದ್ದೆ ಅವಾಗ. ಆ ಟೈಮಲ್ಲಿ 98ರಲ್ಲಿ US ಕನೆಕ್ಟಿಕಟ್ಟಲ್ಲಿ ಒಂದು ಸತ್ಯನಾರಾಯಣ ಟೆಂಪಲ್ ಆಯಿತು. ಸೊ ಅಲ್ಲಿಗೆ ಸ್ಕಲ್ಪ್ಚರ್ಸ್ ಎಲ್ಲ ಇಲ್ಲಿಂದನೇ ಮಾಡಿ ಕಳಿಸಿದ್ದು. ಸೊ ಅದರಲ್ಲಿ ನಾವೊಂದು 10-12 ಜನ ಸ್ಕಲ್ಪ್ಟರ್ಸು ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಎವ್ರಿ ಡೇ 2 or 3 hours ನಿದ್ದೆ ಮಾಡ್ತಾಯಿದ್ವಿ. ಸೊ ಹೋಲ್ ಡೇ ವರ್ಕ್ ಮಾಡ್ತಾಯಿದ್ವಿ, ಅದು ವಿತೌಟ್ ರೆಸ್ಟು, ಒಂಥರ ಮೆಷಿನ್ ಥರ ಕೆಲಸ ಮಾಡ್ತಾಯಿದ್ವಿ. ಏನಾದರೂ ಹೈಡ್ ಮಾಡಬೇಕು, ಮುಚ್ಚಿಡಬೇಕು ಅಥವಾ ಬೇರೆ ಏನೋ ಪ್ರೊಜೆಕ್ಟ್ ಮಾಡಬೇಕು ಅಂತಂದಾಗ ಮಾಸ್ಕ್ ಬೇಕಾಗುತ್ತೆ. ಮೇ ಬಿ ಫೇಸ್ ಮಾಸ್ಕ್ ಇರ್ಬೋದು ಅಥವಾ ಹೋಲ್ ಬಾಡಿ ಮಾಸ್ಕ್ ಇರ್ಬೋದು ಅಥವಾ ಒಂದು ಅಟ್ಮಾಸ್ಫಿಯರ್ನ ಮಾಸ್ಕ್ ಮಾಡೋದಿರ್ಬೋದು. ಸೊ ಅದನ್ನು ಆರ್ಟಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡೋದು ಒಂಥರ ಚಾಲೆಂಜಿಂಗು. ತುಂಬ ಸಂದರ್ಭಗಳಲ್ಲಿ ಅದರಲ್ಲಿ ಏನು ಮೂಮೆಂಟ್ಸ್ ಇರಲ್ಲ, ಚಿಕ್ಕದಿರುತ್ತೆ, ಬರೀ ಕಣ್ಣು, ಮೂಗು, ಬಾಯಿ, ಕಿವಿ ಇಷ್ಟರಲ್ಲೇ ಪ್ಲೇ ಮಾಡ್ಕೊಂಡು ಏನೋ ಹೊಸ ಅದನ್ನು ಕೊಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಮಾಸ್ಕ್ ಹಂಗೆ ಬೆಳ್ಕೊಂಡು ಬಂತು ನನಗೆ. ಕಾಲೇಜಲ್ಲಿರುವಾಗ ನಮ್ಮ ಲೆಕ್ಚರರ್ ಅವರು ಯಾವಾಗಲೂ ಹೇಳ್ತಾಯಿದ್ರು, ಬೆಳಿಗ್ಗೆ ಎದ್ದಾಗ ಬೆಡ್ಶೀಟ್ ತೆಗೆದು ಹಿಂಗೆ ಹಾಕಿದಾಗ ಅದು ಏನೇನು ಶೇಪ್ ಇರುತ್ತೆ, ಅದರಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಲ್ಲಿಂದ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಸೊ ಎಲ್ಲಿ ದಾರಿಲಿ ಹೋಗ್ತಾಯಿದ್ರು ಏನಾದರೂ ಮೆಟೀರಿಯಲ್ ನೋಡಿದ್ರೆ ಅದರಿಂದ ಏನೋ ಕಲ್ತ್ಕೋಬೋದಾ, ಅದು ಲರ್ನಿಂಗ್ ಪ್ರೋಸೆಸ್ ನನಗೆ ನಾರ್ಮಲಿ ಸ್ವಿಚ್ ಆಫ್ ಆಗೋದೇ ಇಲ್ಲ. ಫ್ಯೂಚರಲ್ಲಿ ತುಂಬ ಸತಿ ಯೂಸ್ ಆಗುತ್ತೆ ಅಂದ್ಕೊಂಡು ತುಂಬ ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾಯಿರ್ತೀನಿ. ತುಂಬ ಸರಿ ನಾರ್ಮಲ್ಲಾಗಿ ಪ್ರಪಂಚ ನೋಡೋಕ್ಕಾಗಲ್ವಲ್ಲ ಅಂತ ಒಂದೊಂದು ಸತಿ ಅನಿಸುತ್ತೆ. ಒಂದೊಂದು ಸತಿ ರಿಲೇಟಿವ್ಸ್ ಹತ್ರ, ಕಾಮನ್ ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಅವ್ರು ನೋಡೋ ಆ್ಯಂಗಲಲ್ಲಿ ನಾವು ನೋಡೇ ಇರಲ್ಲ ಇಷ್ಟೊಂದು ವಿಷಯ. ತುಂಬ ನಾರ್ಮಲ್ ಲೈಫಲ್ಲಿ ಹೆಂಗೆ ನೋಡಬೇಕು ಒಂದು ಅಟ್ಮಾಸ್ಫಿಯರ್ನ ಅಥವಾ ಒಬ್ಬ ವ್ಯಕ್ತಿನ ಅಥವಾ ಒಂದು ವಸ್ತುನ ಹಾಗೆ ನೋಡೋಕ್ಕಾಗದೇ ಇಲ್ಲ ನಮಗೆ. ಮೇ ಬಿ ಸಮ್ಟೈಮ್ಸ್ ಅದು ಡ್ರಾಬ್ಯಾಕ್ ಕೂಡ ಏನೋ ಅನಿಸುತ್ತೆ. ಬಟ್ ಪ್ರೊಫೆಷ್ನಲ್ಲಿ ತುಂಬ ಯೂಸ್ ಆಗುತ್ತೆ. ಪ್ರಪಂಚನ ನಮ್ಮದೇ ದೃಷ್ಟಿಲಿ ನೋಡ್ತಾ ಇರ್ತೀವಿ, ಅದು ಇನ್ನೆಲ್ಲೋ ಯೂಸ್ ಆಗುತ್ತೆ, ಇನ್ನು ಹೆಂಗೋ ಯೂಸ್ ಮಾಡಿ.